बहला संख्य सर ना बिजापुर अरवत्ल बारी बंद ना सभांगण अंदर ऑडिटोरियम कार्यक्रम इवत बैलू हे मन बैंक निर्को सर्कस हुली चती अड़ी यार कृष्ण हदिनार सवर हिंडीर संभाल कृष्ण आगोल गंडसने संभाल आगोल आगोल मकलन बहिस्तर गंड कृष्ण राजेंद्र बहुत आत्मीय इंत कार्यक्रम बरबक्रे अति जन सीरतर अंत वर्षदूत कार्यक्रम जारी नो कार्यक्रम एरू बगलकोटे नोड़ नरेगल प्रति वर्ष गोपाल कावरी अंत गोपाल गोपाल कल आज कन्ड शब्द मोसर कुटी वो बिजापुर भाषे बिजापुर नल यार ना मन तल बुद्धि तप अड्डी दाड़ी बंदू नोड़ हंसको हाँ बर मई अल भय हूक आट यह आटवान मेले दयवू आड़ी अमल विनती प्रसन्न आचार्य कूड़ा क्याक आड़ती ना अगर कूड़ा इतिहास आड़ मत आड़ती अंतने तक मेले इंत कार्यक्रम ऐसी नम संस्कृति परंपरे बेचे मकलिए नागरिक मसूर कुड़ी ओडियो मसूर कुड़ी ओडियो अंत नम अनेक हब्बे बेरे बेरे हेसर कावर हिन्दे नोड़ मतबिटे आचार हेतर आचार आयु मत कृष्ण गुरुजीवर आतु या दुड महाभारतल दृष्टि मैं कटो मसूर कुड़ी मैग आई ऐन मसल कटी अद्वाल दय शांत बहुत दुड उपन्यास वेदी आड़ी ना मत हाड़ते कृष्ण आगे ना कृष्ण कृष्ण हेसर के ना कृष्ण आगे कृष्णन चरित्र ओद अदरकोस्कृत ग्रंथ भागवत बहुत सणल मेडल तक राष्ट्र प्रशस्ति तक अंतर आत कलियुग जान शण अंतोदी कृष्णन अरतक निजवाद ज्ञान आतन अरी आतन अरी आत नोड़ साध्य ना अद्क विद्यावतां भागवते परीक्षा अंतर ना बहुत विद्यावंत अंदर भागवत प्रश्न कद्यावंत तीर्मान पद्धति नम देश यार कृष्ण कथे गो कृष्ण अरतकोन पंडित अंतरली नागे यूनिवर्सिटी डिग्री पंडित डिग्री अदे स्ने इंत दिन
ನಾವು ಪ್ರವಚನಗಳನ್ನು ಕೇಳಿದ್ರು ಅನೇಕ ಜನ ಪಂಡಿತರು ಸ್ವಾಮಿಗಳು ವೇದಿಕೆಯಲ್ಲಿ ಇದ್ದಾರೆ ಅವರಿಗೆ ಮಾತಾಡೋದಕ್ಕೆ ಅವಕಾಶ ಆಗಲಿಲ್ಲ ಇದನ್ನು ಬೆಳಗಿನ ಸೆಷನ್ ಮಾಡ್ಕೊಂಡು ಸಾಯಂಕಾಲ ಇದನ್ನು ಮಾಡಬಹುದು ಪಕ್ಕ ಈಗ ಮುಂಚೆ ಅದನ್ನು ಮಾಡಿ ನೀವೆಲ್ಲ ಕೇಳಿದ್ರೆ ಅನೇಕ ವಿಷಯಗಳನ್ನು ಅವರು ಹೇಳ್ತಾರೆ ನಮಗಿಂತ ಹೆಚ್ಚು ಹೇಳ್ತಾರೆ ನಾನು ಅತ್ಯಂತ ಮೆಚ್ಚುಗೆಯಿಂದ ಓದುವಂತ ಗ್ರಂಥ ಅಂದ್ರೆ ಭಾಗವತ ಅದನ್ನ ಎಷ್ಟು ಸಾರಿ ಓದಿದ್ರು ನನಗೆ ಗೊತ್ತಿಲ್ಲ ಕನ್ನಡದಲ್ಲಿ ಯಾರ ಮನೆಯಲ್ಲಿ ಭಾಗವತ ಇರ್ತದ ಮನೆಯಲ್ಲಿ ಶಾಂತಿ ನೆಲೆಸಿರ್ತದೆ ಅಂತ ಹೇಳ್ತಾರೆ ಕೃಷ್ಣ ನಿಮಗೆ ತಿಳಿಯದಂತೆ ನಿಮ್ಮನ್ನು ಕಾಪಾಡ್ತಾನೆ ಅಂತ ಹೇಳ್ತಾರೆ ಆದರೆ ಕೆಲವರು ಪಂಡಿತರು ಮಾತ್ರ ಓದಬೇಕಪ್ಪ ಅಂತ ಹೇಳಿ ಕನ್ನಡದಲ್ಲಿ ಕೂಡ ಭಾಗವತ ಕಥೆಗಳು ಅಂತ ಇದೆ ಮಕ್ಕಳಿಗೆ ಭಾಗವತವನ್ನು ಹೇಳಬೇಕು ಪ್ರಾರಂಭ ಇರ್ತದೆ ಕೃಷ್ಣ ವೇಷ ಹಾಕಿದ್ರೆ ಜ್ಞಾತಿ ವೇಷ ಹಾಕಿದ್ರೆ ಕೃಷ್ಣ ಯಾರು ಅಂತ ಅವಕ್ಕೆ ಹೇಳಿ ಕರ್ಕೊಂಡು ಬರ್ಬೇಕ್ರಿ ಅವರು ಅಂದ್ರೆ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಅವರು ಒಂದು ಆಸ್ತಿ ಆಗ್ತಾರೆ ಯಾವ ತಂದೆ ತಾಯಿಗಳು ಭಾಗವತವನ್ನು ಓದೋದಿಲ್ವೋ ಅವರಿಗೆ ಎಂತ ಮಕ್ಕಳು ಹುಟ್ಟುತ್ತಾರೆ ಅಂದ್ರೆ ಅಪ್ಪ ನಿನ್ನ ಆಸ್ತಿ ಒಳಗೆ ಭಾಗವತ ನೀನೇನು ಗಳಿಸ್ತೀಯೋ ಅದರ ನಾನು ಭಾಗವತ ಅಂತ ಹುಟ್ಟುತ್ತಾರೆ ಇಲ್ಲಿ ಭಾಗವತೋತ್ತಮ ರೂಪವಿಲ್ಲ ಭಾಗವತ ಅಂತ ಅವರಿಗೆ ಭಾಗವತ ಅಂತ ಹೇಳಿದ್ರೆ ಇವ ಮಕ್ಕಳು ಹೆಸರು ಅವಮಾನ ಅಂತ ಹೇಳಿದೆ ಇಬ್ಬರದಾರ ಅವರು ಸಂದರ್ಭದಲ್ಲಿ ಚೆನ್ನಾಗಿದ್ರು ಈ ಭಾಗವತ ಅನ್ನ ಕತ್ತಾರೆ ಅವರು ನಮ್ಮ ಮನೆಯವರು ಗಳಿಸಿದ್ರು ನೀವು ಭಾಗವತ ಓದ್ರಮ್ಮ ಮಕ್ಕಳಿಗೂ ಪ್ರಾರಂಭದಿಂದ ಭಾಗವತ ಹೇಳ್ರಿ ಮಕ್ಕಳು ಭಾಗ ಕೇಳೋದಿಲ್ಲ ಅಪ್ಪ ನಾನು ದುಡಿತೀನಿ ನೀನು ನನಗೆ ಬಾಲ್ಯದಿಂದ ಕೃಷ್ಣನ ಕಥೆಯನ್ನು ಹೇಳಿದ್ದಿ ನಾನು ನಿನ್ನ ಆಸ್ತಿ ಕೇಳಲ್ಲ ಕೃಷ್ಣ ಮಹಾಭಾರತ ಯುದ್ಧ ಮೊದಲ ಮೇಲೆ ಇಡೀ ಭೂಮಂಡಲಕ್ಕೆ ಅಧಿಪತಿ ಆಗುವಂತವ್ರು ಆದ್ರೆ ಮತ್ತೆ ನಾವು ಕೊಳಲು ಉದ್ಭುತ ನನ್ನ ಗೋವುಗಳ ಜೊತೆನೆ ಅರಣ್ಯಕ್ಕೆ ಹೋದಾಗ್ಲಿ ಧರ್ಮರಾಯನಿಗೆ ಪಟ್ಟ ಕಟ್ಟಿದ ಹೌದಾ ಕಾದಂಬರಿ ರೂಪದಲ್ಲಿ ಬರ್ತಾರೆ ಬರೇ ಭಾಗವತ ಪಂಡಿತಿಂದ ಕೇಳಬೇಕು ಪಂಡಿತರು ಹೇಳ್ಬೇಕಾದ್ರೆ ಆಗ್ಲಿಕ್ಕಿಲ್ಲ ನಮ್ಗೆ ಒಂದು ಕಾದಂಬರಿ ರೂಪದಲ್ಲಿ ಪುಸ್ತಕಗಳು ಭೈರಪ್ಪ ಅವರು ಬಂದಾರೆ ಅನೇಕ ಜನ ಭಾಗವತದ ಕಥೆಗಳನ್ನು ಮಕ್ಕಳಿಗೆ ಹೇಳಬೇಕು ನಾವು ಕಾನ್ವೆಂಟ್ ಶಾಲೆ ಕಳಿಸಿ ಇಂಗ್ಲಿಷ್ ಮಹಾಬಾಳ ನಾನು ಸಣ್ಣವಿದ್ದಾಗಿಂದ 63 ವರ್ಷದ ಪೆನ್ಷನ್ ಆಗೋ ಇವಾಗ ಬಂದು ತಿರುಗಿ ಈಗಲೂ ಇಂಗ್ಲಿಷ್ ಹುಡುಗರು ಆಡೋದಾದ್ರೆ ಜಾನಿ ಜಾನಿ ಎಸ್ಪಾಪ ಜಾನಿ ಜಾನಿ ಎಸ್ ಪಾಪ ನೋ ಪಾಪ ನೋ ಪಾಪ ಆಗ ಅಂತ ಬಾಯ್ತಾ ನೀನ್ ತಂದಿ ನೋಡ್ತಾವ ತಾಯಿ ನೋಡ್ತಾವ ಗೊತ್ತಿ ಏನು ತಾಯಿ ಆನಂದ ನೀವು ಸಣ್ಣ ಸಣ್ಣ ಮಕ್ಕಳು ಕೃಷ್ಣನ ವೇಷವನ್ನು ಹಾಕಿದ ಮೇಲೆ ಭಾಗವತ ಭಗವದ್ಗೀತೆ ಒಂದು ಶ್ಲೋಕವನ್ನು ಮಕ್ಕಳಿಗೆ ಕಲಿಸ್ಕೊಂಡು ಬರ್ಬೇಕು ಅದು ಅವರು ಮುದುಕರಾಗುವವರು ನುಡಿತರು ನಾವು ಈಗ ಕಲ್ತದ್ದು ಯಾವಾಗೂ ನೆನಪಿಲ್ಲರಿ ಬಾಲ್ಯದಲ್ಲಿ ಏನು ಕಲ್ತೀವೋ ಅದನ್ನು ನೆನಪಿರ್ತಕ್ಕಂಥ ಸ್ನೇಹಿತರು ತಾಯಿಲ್ಲ ಮಕ್ಕಳಿಗೆ ದಯವಿಟ್ಟು ಧಾರ್ಮಿಕ ಮನೋಭಾವನೆಯನ್ನು ತಿಳಿ ಪ್ರೈಸ್ ಯಾರಿಗೆ ಬಂದದೋ ಅವರಿಗೆಲ್ಲ ಈ ಪ್ರೈಸ್ ಬಂದದ್ದು ನಿನಗೆಲ್ಲ ನಿನ್ನೊಳಗಿರೋ ಕೃಷ್ಣನಿಗೆ ಅಂತೇಳಿ ಕೃಷ್ಣನ ಕಥೆಯನ್ನು ಹೇಳ್ರ ಮಕ್ಕಳಿಗೆ ಅವ್ರು ಕೃಷ್ಣ ಆಗಲಿ ಗಂಡನ ಕೃಷ್ಣ ಆಗಬಾರ್ದು ಅವ್ರ ಬೇರೆ ಬೇರೆ ಇರ್ತದೆ ಅದಕ್ಕೆ ಮಕ್ಕಳು ಹೇಳಿ ಹೌದಾ ನಮ್ಮಲ್ಲಿ ಕಾಂಪಿಟೇಷನ್ ಪ್ರೈಸ್ ಅದಾವ ಅಂದ್ರೆ ಹೆಂಗಂದ್ರೆ ಭಾಳ ಚಂದ್ರಿ ಒಬ್ಬ ಒಂದು ಸರ್ಕಸ್ಗೆ ಹೋಗಿದ್ದ ಸರ್ಕಸ್ ತಿಂಗ್ ಮಾತ್ರ ತಿಮ್ಮ ಸರ್ಕಸ್ಗೆ ಹೋಗಿದ್ದ ಸರ್ಕಸ್ಸಿನ ಎಲ್ಲ ಐಟಮ್ ಮಾಡುದು ಇಂಥವೆಲ್ಲ ಐಟಮ್ ಸರ್ಕಸ್ನಾಗಿದ್ದು ಆದ್ರೆ ಒಂದು ಅದ್ಭುತವಾದಂತಹ ಸಂಗೀತ ಏನು 18-20 ವರ್ಷದ ಒಂದು ಹುಡುಗಿ ನಿಂತುಕೊಂಡ ಸಿಂಹದ ಬಾಯಿಗೆ ಮುತ್ತಿಡ್ತಿದ್ವಿ ಅದ ಕೇಸು ಕೊಡ್ತದೆ ಕೇಸು ಕೊಡ್ತದೆ ನಂತರ ಮುಂದೆ ನಿಂತಂತ ಅದು ಮುಂಗಾಲಿನ ಕಾಲು ಹೊಡ್ಕೊಂಡಿದ್ದು ತಿಳಿಸುವ ಅದಕ್ಕೆ ಮುತ್ತು ಕೊಡ್ತಿದ್ವಿ ಹುಬ್ಳಿ ಹುಡುಗರು ವಿಜಾಪುರ ಹುಡುಗಪ್ಪ ಹೇಳ್ತಾನೆ ಮ್ಯಾಗಲಿ ಯಾರಾದ್ರೂ ಈ ಕೆಲಸ ಮಾಡಿದ್ದೀರಾ ಯಾರಾದ್ರೂ ಬೇರೆ ವಿಷಯದಲ್ಲಿ ಇದ್ದೀರಾ ಅಂತ ಸರ್ಕಸ್ ಓನರ್ ಅನೌನ್ಸ್ ಮಾಡಿ ನಮ್ಮಲ್ಲಿರೋದು ತಿಮ್ಮ ಅನ್ನ ನಾವು ಮಾಡ್ತೀನಿ ಅವ್ನಿಗೆ ಅಲ್ಲಾಡ್ಸಪ್ಪ ಏನು ಬೇರೆ ವಿಷಯ ಇಲ್ಲ ಬಾಬಾ ತಂದು ಭುಜ ತಟ್ಟಿ ಅವನ ಅಖಾಡನ ಕರ್ಕೊಂಡು ಮಾಡಿದ್ರು ಆದ್ರೆ ನೀವೆಲ್ಲ ಒಂದು ಕೆಲಸ ಮಾಡ್ಬೇಕಂದ ಏನು ಆ ಸುಮಾರ ಬಂದ್ರೆ ಒಳ ಕಟ್ಟಿ ಹಾಕ್ರಿ ಅರ್ಥಾತ ಇಷ್ಟ ಮುಂದಾಳ ಅವ ಸಿಂಹದ ಬಾಯಿಗೆ ಮುಟ್ಟು ಕೊಡಾಕ್ಬಿಟ್ಟಿ ಸಿಂಹ ಜಗನ ತಾಂಕುಂದ್ರೆ ಹೋಗಕ್ಕೆ ಬಂದ ಸಿಂಹದ ಬಾಯಿಗೆ ಮುತ್ತಲ್ಲ ಕೊಡುವಂತ ಕೆಲಸವನ್ನ ಬೆಳವರು ಮಾಡಕ್ಕೆ ಸಿಂಹನ ಸರಿಸಿದೆ ಅಂತ ಇಂಥ ಪೌರುಷ ನಮ್ಮ ಅದಕ್ಕೆ ಸ್ನೇಹಿತರೆ ಜೀವನದಲ್ಲಿ ಪುರಾಣಗಳನ್ನು ಓದಿದ್ರು ನೀವೆಷ್ಟೇ ಚಿತ್ರಕಥೆಗಳನ್ನು ಓದ್ರಿ ಅವರ ಚಿತ್ರಕಥೆಗಳನ್ನು ಓದ್ರಿ
ಆದರೆ ರಾಮಾಯಣ ಮಹಾಭಾರತಗಳನ್ನು ಓದ್ತಾ ಇದ್ರೆ ನಿಮಗೆ ನಿಜವಾದ ಸಾಹಿತ್ಯದ ಪರಿಚಯನೇ ಆಗೋದಿಲ್ಲ ಅಂತ ಅರ್ಥ. ತಾಯಿ ನೀವು ಕೂಡ ಅಷ್ಟೇ ಅಮ್ಮ. ಇವತ್ತು ಎಷ್ಟು ಜನ ಹೆಣ್ಮಕ್ಳು ಬಂದಿರಂದ್ರೆ ಕೆಳವ ನಮ್ಮ ಪುಣ್ಯ ಯಾವ ಇವತ್ತ ಗುರುವಾರ ಹೋಗ ದೊಡ್ಡ ತ್ಯಾಗ ಕೊಡೋ ನಿಮ್ಗೆ. ನೀವು ಗಂಡಸರು ಕೂಡ ಇಷ್ಟನ್ನ ಹೊರಗೆ ಇರ್ತಾವೆ. ನೀವು ಸೀರಿಯಲ್ ನೀವು ಸೀರಿಯಲ್ ಮುಗಿದ್ರೆ ಮನೆಗೆ ಬರೋ. ಸೀರಿಯಲ್ ಬಿಟ್ಟು ಬಂದೀರಿ ಅಂದ್ರೆ ಕರೆವ ಕೃಷ್ಣನ ಕೃಪೆಗೆ ಪಾತ್ರ ಆದ್ರೆ ನೀವು ಎಂತೆಂತ ಸೀರಿಯಲ್ ಅತ್ತಿ ಹೆಂಗ್ ವಿಷ ಹಾಕ್ಬೇಕು, ಸಸಿಯನ್ನು ಹೆಂಗ ಮನೆಗೆ ಬೆಳೆಸಬೇಕು, ಮಗ ಸಸು ನಡುವೆ ಹೆಂಗ ತಂದಿಡಬೇಕು, ಬರೀ ಇಂಥವ 15 ದಿವಸ ಮುಗಿತಾವ ಕೊಟ್ಟಿಡ ತಂದ ಮಯೂರ ಬಬ್ರುವಾದನ ಮತ್ತ ರಾಜ್ಕುಮಾರ್ ಸಿಂಹ ಐತಿಹಾಸಿಕ ಶ್ರೀಕೃಷ್ಣ ದೇವರಾಯ ಸತ್ಯರಿಚ್ಚರ ಎರಡೂವರೆ ತಾಸಿನ ಇಡೀ ಇತಿಹಾಸವನ್ನು ತೋರಿಸಿ ಕೈ ಬಿಡ್ತಿದ್ದಾರೆ ಚಲನಚಿತ್ರ ನಿರ್ದೇಶಕರು. ಸೀರಿಯಲ್ ಮುಗಿಯಾಕ ಎಷ್ಟೊತ್ತು ಬೇಕ್ರಿ, ವರ್ಷಾನುಗಟ್ಟಲೆ. ಕೆಲವು ಹೀರೋಯಿನ್ಗಳು ಮುಂಚೆರಾಗಿ ಬಿಡ್ತಾರ ಅಲ್ಲೇ, ಅವ ಮಾ ಅಂತ ಅವ ಮುರ ಸಂಜೆಲೆ ಅಂತಾರ ಪಟ 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 ತೋರಿಸ್ತಾರೆ. ಬಬ್ಬರು ಅವನ ಎಂತ ಕತೆ ಮನುಷ್ಯನ ಸಾಯಿದ ಮೊದಲ ಕೈಯಲ್ಲಿ ಶಾಪ ಬರ್ತಿರ್ತಾರ ಅಂತ ಕಥೆಯನ್ನು ಬರೀ ಎರಡೂವರೆ ತಾಸಿನಾಗ ರಾಜ್ಕುಮಾರ್ ಅವರು ಎರಡು ವಿಭಾಗದಲ್ಲಿ ನಡೆದುಕೊಂಡು ತೋರಿಸಿ ಮಯೂರ ವರ್ಮನ ಕಥೆ ಎಂತದ್ದು ಅದನ್ನು ಎರಡೂವರೆ ತಾಸಿನ ತೋರಿಸಿ ಈ ಜನರ ಮಯೂರ ತೋರಿಸಿದ್ರು ಬಬ್ರುವಾರ ತೋರಿಸಿದ್ರು ಕನಿಷ್ಠ ತೋರಿಸಿದ್ರು ಏನದ ನಮ್ಗೆ ಸೇರಿಲ್ಲ ಅಮ್ಮ ಅಂತ ಮಗ ಕೇಳ್ತಾನೆ ಎಲ್ಲಿದೆಯಪ್ಪ ತಿಂಗ್ ನೋಡಿದ್ರು ಸಾಕು ಮುಗಿತೈತೆ ಸೀರಿಯಲ್ ಅವ್ರು ಬಡಂಗಿಲ್ಲ ತೋಂತ 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 ದೇವಂತ 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 ಒಂದು ತಾಸು ಬೇಕು ಬಾಗದಂತ ಮಗನ್ ನೋಡಕ್ಕೆ ಮತ್ತೆ ಅಡ್ವರ್ಟೈಸ್ಮೆಂಟ್ ಮತ್ತೆ ಸೀರಿಯಲ್ ಮುಂದಿನ ಅಂಕ ತೋರಿಸು ನಾಳೆಗೆ ನೋಡಿ 16 ವರ್ಷ ಹುಡುಗಿ ಸೀರಿಯಲ್ ಹೀರೋಯಿನ್ ಆಗಪ್ಪ ಅಂದ್ರೆ ಸೀರಿಯಲ್ ಮುಗಿಯೋದಾಗಿ 60 ವರ್ಷ ಆಗಿತ್ತು ಅವ್ರಿಗೆ ನೋಡಕ್ ನೀವಾಗ ಕಟ್ಟಿದ್ದಾರೆ ಗಂಡಸರ ಕೈಯಲ್ಲಿ ಕೆಲಸ ಸಾಧ್ಯ ಅದಕ್ಕೆ ಅವ್ರೆಲ್ಲ ಸೀರಿಯಲ್ ಆಗಿದ್ ಮನೆಗೆ ಬರ್ತಾವ ಪಾಪ ಇದು ವಾಕಿಂಗ್ ಮಾಡೋ ಗ್ರೌಂಡ್ ಅಂತ ಭಾವಿಸ್ತೀನಿ ನಾನು ಹೌದಾ ಗಂಡ್ಮಕ್ಳ ವಾಕಿಂಗ್ ಮಾಡ್ತಾರೆ ಹೆಣ್ಮಕ್ಳು ಎಂದು ವಾಕಿಂಗ್ ಮಾಡಲ್ಲ ಯಾಕಂದ್ರೆ ನೀವು ಹೆಂಗ್ ಮಂಗ ಬಂದ್ಬಿಡ್ತಾರೆ ನೀವು ವಾಕಿಂಗ್ ಹೋಗ್ಬೇಕಂದ್ರೆ ಹೆಣ್ಮಕ್ಳು ಹಿಂದಿನ ದಿವಸ ಮೀಟಿಂಗ್ ಕರೀತಾರ ಪ್ರಮೇಣ ಸುಧಾ ಪರಿಮಳ ನಾಯ ವಾಕಿಂಗ್ ಹೋಗೋಣ ಅದರಲ್ಲಿ ಏನು ಅಂತಾರಲ್ಲ ಒಟ್ಟಾದವರು ನೋಡ್ರಿ ಡ್ರೆಸ್ ಕೋಡ್ನಿಂದ ಹೋಗೋಣ ಎಲ್ಲರೂ ಒಂದೇ ಡ್ರೆಸ್ ಎಲ್ಲರೂ ಚೂಡಿದಾರ ಅಂದ್ರೆ ಚೂಡಿದಾರ ಸೀರೆ ಅಂದ್ರೆ ಸೀರೆ ನೈಟಿ ಅಂದ್ರೆ ನೈಟಿ ಯಾವುದನ್ನು ಹೋಗೋಣ ಏನೋ ಒಂದು ಡ್ರೆಸ್ ಕೋಡ್ ಮಾತಾಡ್ತಾರೆ ಬೆಳಿಗ್ಗೆ ಯಾರು ಹೇಳಬೇಕು ಯಾರನ್ನು ತಿಳಿಸ್ಬೇಕು ಯಾರಿಗೆ ಅಲಾರಾಮ್ ಕೊಡಬೇಕು ಇಷ್ಟೆಲ್ಲ ಪ್ಲಾನ್ ಮಾಡಿಕೊಂಡು ಹೋಗಿ 2-3 ರೌಂಡ್ ಹೊಡಿತಾರ ಏನು ಮಾತಾಡ್ತಾರೆ ಮತ್ತೆ ನಮ್ಮ ಅತ್ತಿ ನಮ್ಮ ತಲೆ ಅದಾಳ ಅಳಿಯ ನನ್ನ ಮಾತು ಕೇಳಂಗಿಲ್ಲ ಕರ್ಕೊಂಡು ಹೋದವು ಕಳಿಸೇ ಇಲ್ಲ ಗಂಡಸರು ಎಲ್ಲರ ಗುಂಪು ಗುಂಪ ಹೋಗುದು ನೋಡಿದ್ರೆ ಒಂಟಿ ಸಲದ ಡ್ರೆಸ್ ಕೂಡ ಮಾತಾಡಂಗಿಲ್ಲ ನೋಡಿಲ್ಲ ರೇಷ್ಮೆ ಸೀರೆ ಉಟ್ಕೊಂಡು ರಾಜೀವ್ ಮಾಡ್ತಾರ ಇವರು ಯಾಕೆ ಅಂತ ಕೇಳಿದ್ರು ಏನ್ ಇಲ್ಲ ನೋಡ್ರಿ ಎಷ್ಟು ಅಲಂಕಾರ ಇರೋದು ನೋಡ್ ಬರೆಯ ಮೇಲೆ ಬರೀ ಮೇಲೆ ನೀನು ಅತಿ ಕೈಸ್ಕೊಂಡು ಎಲ್ಲಿರ್ತಾವೇನು ಇದನ್ನ ಹೆಣ್ಮಕ್ಳು ಮಾಡೋದಿಲ್ರಿ ಕೆಲಸ ಡ್ರೆಸ್ ಕೊಡು ಚಲೋ ಹಾಕೊಂಡು ಯಾಕೆ ಹೆಚ್ಚು ಸಿಂಗಾರ ಇವತ್ತು ಏನ್ ಮುಂಜಾನೆ ವಾಕಿಂಗ್ ಸಂಜೆನು ವಾಕಿಂಗ್ ಅಂದ್ರೆ ಜನ ನನ್ನ ನೋಡ್ತಾರೆ ನಮ್ಮನ್ನ ನೋಡ್ತಾರೆ ಗಂಡಸಿ ಕೇಳು ಏನ್ ಲೇ ಪಟ್ಟಿ ಪಟ್ಟಿ ಡ್ರೈವರ್ ಬಂದಿಯಲ್ಲ ವಾಕಿಂಗ್ ನಮ್ಮನ್ನ ಯಾರು ನೋಡ್ತಾರೆ ನಿಜವಾಗಿ ಇದನ್ನ ನಾವು ಹೆಣ್ಣು ಮಕ್ಕಳಿಂದ ಕಲಿಬೇಕು ಜಗತ್ತು ನಮ್ಮನ್ನು ನೋಡ್ತೈತೆ ಸಮಾಜ ನಮ್ಮನ್ನು ನೋಡ್ತೈತೆ ಅನ್ನೋ ಭಯ ನಮ್ಮಲ್ಲಿ ಇತ್ತು ಅಂದ್ರೆ ನಾವು ಸದ್ಗುಣಗಳಾಗಿ ಬೆಳೆಯೋದಕ್ಕೆ ಸಾಧ್ಯ ಸಿಗುತ್ತೆ ಹೆಣ್ಮಕ್ಳಿಂದ ಕಲಿಬೇಕಾದದ್ದು ನಮ್ಮನ್ನೇ ನೋಡ್ತಾರಂತ ಅವ್ರಿಗೆ ಡ್ರೆಸ್ ಮಾಡ್ಕೊಂಡು ಬರ್ತಾರೋ ಹಂಗೆ ನಾವು ಜನ ನನ್ನ ಗುರುತಿಸ್ತಾರೆ ಜನ ನನ್ನ ನೋಡ್ತಾರೆ ಅಂದುಕೊಂಡು ಬರಬೇಕು ಬೀದಿಗೆ ಅವಾಗಲೇ ನಾವು ಗೌರವಾನ್ವಿತ ವ್ಯಕ್ತಿಗಳಾಗ್ತೀವಿ ಅದಕ್ಕೆ ಸಾಹಿತ್ಯ ಅನ್ನೋದು ಸುಮ್ಮನೆ ಅಲ್ಲ ವಿಜಾಪುರ ಬುದ್ಧಿವಂತ ನಾಡು ಸೈನಿಕ್ ಸ್ಕೂಲ್ ಐತೆ ರ್ಯಾಂಕ್ ಸ್ಟೂಡೆಂಟ್ ಅದಾವ SLC ಡಿಗ್ರಿ ಯಾವುದೇ ರಿಸಲ್ಟ್ ಬರಲಿ ಬಿಜಾಪುರಕ್ಕೆ ದೊಡ್ಡ ಸ್ಥಾನ ಇರ್ತದೆ ಎಷ್ಟು ಜನ ರೈತಾಪಿ ಜನ ಅದರೋ ಅಷ್ಟೇ ವಿದ್ಯಾವಂತರು ನಾನು ಇಡೀ ದೇಶವನ್ನ ಸುತ್ತೀನಿ ಎಲ್ಲೆಲ್ಲಿ ಕನ್ನಡಿಗರದಲ್ಲೋ ಸುತ್ತೀನಿ ಅಲ್ಲೆಲ್ಲ ಯಾವುದೇ ದೇಶಕ್ಕೋಗ್ಲಿ ಒಂದು 50 ಮಂದಿ ಬಿಜಾಪುರ ಜಿಲ್ಲಾದವರು ಸಿಗ್ತಾರೆ ಹುಬ್ಳಿಯವರು ಸಿಗ್ತಾರೆ ಧಾರವಾಡದವ್ರು ಸಿಗ್ತಾರೆ ಅದು ಉತ್ತರ ಕರ್ನಾಟಕ ಜನ ಜಾಸ್ತಿ ಸಿಗ್ತಾರೆ ನಮ್ಗೆ ಮೈಸೂರು ಬೆಂಗಳೂರು ಅಂತೂ ಕಾಮನ್ ಬಿಡ್ರಿ ಆದ್ರೆ ಈ ಭಾಗದ ಜನ ಇಂಥ ಬರಗಾಲಕ ಪ್ರಸಿದ್ಧ ಆದವು ಬಿಜಾಪುರ ಗುಲ್ಬರ್ಗಾರು ಆದ್ರೆ ವಿದ್ಯೆಯಿಂದ ಎಷ್ಟು ಮ್ಯಾಕರ ಎಷ್ಟು ಓದ್ಕೊಂಡು ನಾವು ಆದ್ರೆ ಬರೀ ಶಾಲೆಗೆ ಹೋದು ಮಾರ್ಕ್ಸ್ ಪ್ರೈಸ್
ಒಂದು ರ್ಯಾಂಕ್ ಬಂದವನ ಹೆಸರು ಪೇಪರ್ ನಾಗ ಒಂದೇ ದಿವಸ ಬರ್ತೈತೆ. ರ್ಯಾಂಕ್ ಬರಬಾರ್ದು ಅಂತ ಹೇಳಿದ್ರು ನಾನು, ಒಂದೇ ದಿವಸ ಬರ್ತೈತೆ ಅವನ ಹೆಸರು. ಸಾಹಿತ್ಯ, ಕಾವ್ಯ, ಕನ್ನಡ ಸೇವೆ, ರಾಜೇಂದ್ರ ಪ್ರಸಾದ್ ಅವರ ವಿಚಾರ ಸೇವೆಗಳನ್ನ ಮಾಡಿದ್ರೆ ದಿನಾ ಪೇಪರ್ ನಾಗ ಹೆಸರು ಬರ್ತೈತೆ. ಅದ್ರ ಕಡೆ ಯಾರಿಗೂ ಲಕ್ಷ್ಯ. ನಿತ್ಯ ಸಾಮಾಜಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಬೇಕು. ನಾವಿಬ್ಬರನ್ನ ನಾನು ತುಂಬಾ ಇಷ್ಟಪಡುವಂತ ಎರಡು ವೃತ್ತಿಗಳು ಅಂದ್ರೆ ಒಂದು ಡಾಕ್ಟರ್, ಒಂದು ಪೊಲೀಸ್. ನೋಡಿ, ನಾವು ಸೀಟ್ ಸಿಗಲಿಲ್ಲ ಅಂತ ಹೇಳಿ ಮನೆಗೆ ಹೋಗ್ತೀವಿ, ಪೊಲೀಸ್ ಎಲ್ಲರೂ ಕೂತದ್ ನೋಡಿರೇನು. ಇದೆಲ್ಲ ಮುಗಿದು ನೀವು ಮನೆ ಸೇರಿ ಮಕ್ಕೊಂಡಿದ್ದೀರಿ ಅಂತ ಖಾತ್ರಿ ಆದ್ರೆ ಮನೆಗೆ ಹೋಗ್ತಾರೆ ಪಾಪ. ಅವ್ರಿಗಂತ ಹಣ ನಮ್ಮನ್ನು ಕಾಯೋರು, ಅವ್ರನ್ನ ಎದುರಿಸ್ತೀವಿ ನಾವು. ಚೇರು ಕೊಡ್ತೀವಿ ಕುದುರೆ ಅಂತ ಇಲ್ಲಿ ನಮಗೆ ಪರ್ಮಿಷನ್ ಇಲ್ಲ. ಅದಕ್ಕೆ ಈ ದೇಶದಲ್ಲಿ ನಾವು ಮನೆ ಮೊದಲಿಗೆ ಜನರು ಪಡಿಬೇಕಾಗಿರೋದು ದೇಶ ಕಾಯುವ, ಗಡಿ ಕಾಯುವ ಸೈನಿಕರಿಗೆ, ಎರಡನೇದು ಪೊಲೀಸ್ ಉಳಿಸ್ತಾರೆ, ಮೂರನೇದು ಜೀವ ಉಳಿಸೋ ಡಾಕ್ಟರ್ಗೆ. ಡಾಕ್ಟರ್ ಕೆಲಸ ಅಂದ್ರೆ ಸಣ್ಣದಲ್ಲಿ ವೈದ್ಯೋ ನಾರಾಯಣೋ ಹರಿ ಅಂತ ಕರೀತಾರೆ. ಡಾಕ್ಟರ್ ದೇವರೋ ಧನ್ವಂತರಿ ಅಂತ ಕರೀತಾರೆ. ಅಂತ ಡಾಕ್ಟರ್ ಕೆಲಸ ಏನಪ್ಪ ಅಂತ ಸರಳ ದೇಶಪಾಂಡೆ ಅಂತ ಡಾಕ್ಟರ್. ನಮ್ಮ ಬಿಜಾಪುರ ಮಂದಿ ಹಂಗ, ಹುಬ್ಳಿ ನಿಂಗೆ ಹಂಗ ಅಂತ ಹೇಳ್ತೀನಿ. ನನ್ನ ಭಾಷೆದಾಗ ನಿಮ್ ವರ್ಣನ ಇರ್ತೈತೆ, ಇನ್ನು ಯಾರೋ ತಪ್ಪು ತಿಳಿಬೇಡ್ರಿ. ಹೌದ್ರಿ, ನಾವು ನೋಡ್ಬೇಕ್ರಿ ನಿಮ್ಮನ್ನು ಅಂತಾರ ಬೆಂಗಳೂರು ಹೆಂಗ್ ಮಾತಾಡಿರ್ತೀನಿ ನಾನು. ಅಲ್ಲಿ ಸರಳ ದೇಶಪಾಂಡೆ ಅಂತ ಡಾಕ್ಟರ್ ಹೋಗ್ಬೇಕು. ಆಯ್ತು, ಇನ್ನೊಂದು ಒಬ್ಬ ಸುಮಾರು ಹೋಗ್ತೀನಿ ಹತ್ತು ಗಂಟೆ ಕ್ಲಿನಿಕ್ ತಂದ್ರೆ ಮೊದಲು ಹೋಗ್ಬಿಡು ದುರ್ ದುರ್ಗ ನೋಡು ಏನಾಗ್ತೈತೆ ನಿಮಗೆ ಮಾತಾಡ್ತೀನಿ. ಇದ್ರಲ್ಲ ಮೆಂಟಲ್ ಐತೆ ಅಂತ ಹೇಳಿ ಸೈಡ್ ತೊಂದರೆ ಅಂತ ಹೇಳಿ ಮತ್ತೊಂದು ಪೇಷಂಟ್ ಕರಿತಿದ್ರು. ಒಂದು ದಿವಸ, ಎರಡು ದಿವಸ, ಈಗ ಒಂದು ವಾರ ಆಯ್ತು. ಯಾವುದೋ ಹುಪ್ಸ್ ಅಂತ ಅವಾಗಿ ಗಾಂಡಿ ಹೇಳಿದ್ವಿ. ಹಿಂಗೊಂದು ಬಂದು ಮುಂದೆ ಮುಂದಿರ್ತೈತ್ರಿ ಹುಪ್ಸ್ ಬರೀ ನಾನು ನೋಡತೈತೆ ವರ್ಷಗಳು ಅಂತ ಮೆಂಟಲ್ ಇರ್ಬೇಕು ಕಳಿಸಿತ್ತು. ನೀವು ಸ್ವಲ್ಪ ಬಂದು ನೋಡ್ರಿ ಅಂತ ಅವ ಬಂದು ಆಯ್ತು ಹೇಳಿ ಮೇಡಮ್. ಯಾಕೆ ಹೋಗ್ಬೇಕು ಗೊತ್ತಿ, ಒಂದು ವಾರ ಆಯ್ತಂತ ಗೊತ್ತೈತಿ. ಸರ, ನೀವು ಬೋರ್ಡ್ನಾಗ ಏನು ಬರೆಸಿರಿ ಅದನ್ನು ಮಾಡಾಕತ್ತೀನಿ ನಾನು. ಬೋರ್ಡ್ನಾಗ ನೋಡ್ಬೇಕು ಕೂದ್ರೆ ಅಂತ ಬರೀ ಸರ ಒಂದು ಸಾರಿ ಮುಂದೆ ಹೊರ ಒಳ್ಳೆ ಪಟ್ಟಿ ಹಿಡ್ಕೊಂಡು ಹೊರಬಂದು ಬೋರ್ಡ್ ನೋಡ್ತಾರೆ. ಈ ಡಾಕ್ಟರ್ ಕಂಡ ಗಾಬರಿ ಆದ ಆ ಕೆಲಸ ಸರಳ ದೇಶಪಾಂಡೆ ಏನು ಬರೆಸಿದ್ದೀರಿ ಬೋರ್ಡ್? ಡಾಕ್ಟರ್ ಸರಳ ದೇಶಪಾಂಡೆ ನೋಡುವ ಸಮಯ 9:01. ನಿಮ್ಮ ಶಾಣೆ ಅಂತೀರ ದಡ್ಡ ಅಂತೀರ ಕಾಲದ ಸಹ ಅಂತೀರ ಹೌದಾ? ಆಮೇಲೆ ನಮ್ಮ ಜನ ಕ್ಲಿಯರ್ ಮಾತಾಡೋದು ಇಲ್ಲೋಡ್ ಅನೌನ್ಸ್ ಮಾಡಿದ್ರೆ ಕ್ಲಿಯರ್ ಹೇಳಕ್ಕೆ ಇನ್ನೊಂದು ರೌಂಡ್ ಐತೆ ಸ್ವಲ್ಪ ತಡೀರಿ ಸೂಚನೆ ಕೊಡಕತ್ತ. ಈ ದೊಡ್ಡ ದೊಡ್ಡ ದವಾಖಾನೆ ಕ್ಲಿಯರ್ ಮಾತಾಡೋದು ದೊಡ್ಡ ದೊಡ್ಡ ಆಸ್ಪತ್ರೆ ಒಳಗೆ ಡಾಕ್ಟರ್ ಡೈರೆಕ್ಟ್ ಬಿಟ್ಟಂಗ ದೇವರಿದ್ದಂಗ ಮೊದಲು ಟಿಕೆಟ್ ತೊಗೊಳ್ಳೋದು ಕೆಲಸ ಮಾಡಿ ಸೇವೆ ಮಾಡಿಸ್ಬಿಟ್ಟು ಆಮೇಲೆ ಒಳಗೊಡು. ಫಸ್ಟ್ ನಮ್ಮನ್ನು ದವಾಖಾನೆ ಹೋದ ನೋಡೋಕೆ ನನಸೆ ಆಕೆ ನಮ್ಮನ್ನು ಸತ್ರ ನೋಡ್ತಿರಂಗಿಲ್ಲ, ನಾವು ಮಾತ್ರ ಆಕೆ ನೋಡೋದು ಬಿಡಂಗಿಲ್ಲ. ಆಕೆ ಬೋರ್ಡ್ ಬಂದಿಸಿ ಹಂಗೆ ಬರ್ಕೊಂಡೇ ಬರ್ಬೋದಿತ್ತು ನೋಡಂಗಿಲ್ಲ ಆಕೆ. ನೀವ ಹೆಸರು ಕಲ್ಲೇಶ್ರಿ, ಊರು ಬಿಜಾಪುರದಾಗ ಹಳ್ಳಿ ಹೇಗ ಕೊಳ್ಳಾಗೈತಿ ಅಂತ ಅದು ಕಲ್ಲೇಶ್ ಅಂತ ಹೆಸರು ಹೇಳ್ಬೋದು ಲಿಂಗ ಅಂತ ಕೇಳ್ತಾರೆ. ಹಂಗ ಅದು ಊಟ ಮಾಡಂಗಿಲ್ಲ ಏನ್ ಪ್ರಾಬ್ಲಮ್ ಕಲ್ರಿ ಕಲ್ ಅಂದ್ರೆ ಏನ್ ಅವಕಾಶ ಅವರಿಗೆ ಕಿಡ್ನಿ ಕಲ್ಲು ಅಂದ ಕಲ್ರಿ. ಆಯ್ತು, ಅವನಿಗೆ ಆಪರೇಷನ್ ಆಗ್ಬೇಕಂತ ಚೀಟಿ ಬರ್ದು ಡಾಕ್ಟರ್ ಕಡೆ ಕಳಿಸಿ ಮಧ್ಯಾಹ್ನ 1 ಗಂಟೆಗೆ ಆಪರೇಷನ್ ಫಿಕ್ಸ್ ಆಗೈತೆ ಅಂತ ಕುಂದಿರ್ಲಿ ಅಂತ ಸ್ವಲ್ಪ ಸುಮ್ಮನೆ ಕೂತಂತ ಶುರು ಮಾತ್ರ ಹಂಗಾಗತ್ತೆ. ನಡೆ ಮಾಡುವಾಗ ಬಟ್ಟೆ ಮಿಚ್ಚಿದ್ರು, ಬ್ರಷ್ ಹಾಕಿದ್ರು, ತ್ವಚನ ಒಳಗೆ ತಂದಿದ್ರು, ಆಪರೇಷನ್ ತಂತ್ರ ಮಾಡಿಸಿದ್ರು, ಮ್ಯಾಗ ದೊಡ್ಡ ದೊಡ್ಡ ಲೈಟ್ ಹಾಕಿದ್ರು. ಡಾಕ್ಟರ್ ಒಂದು ಕೈಗೆ ಈಗೆಲ್ಲ ಗ್ಲೌಸ್ ಹಾಕಿ ಕೂತ್ರು. ಹಾ, ಎಲ್ಲಿ ಪಕ್ಕಲ್ಲ ಅಂದ ಡಾಕ್ಟರ್ ಹೆಂಗ ಲಾರೇಗದ ಅವ್ರೆಲ್ಲ ಕಂಪೌಂಡ್ ಕಟ್ಸಕ್ ಕಟ್ಟಿದ್ರ ಲಾರ್ಯಾಕ್ ಕಲ್ತಂದಂತೆ ಇದು ಪ್ರಾಬ್ಲಮ್ ಏನೋ ಕಲ್ಲು ಅಂತ. ಈ ಡಾಕ್ಟರ್ ಒಂದು ಕಲ್ಲು ಅಂದ್ರೆ ನೀವು ಕಿಡ್ನಿ ಕಲ್ಲು ಬಿಟ್ಟು ಬ್ಯಾರೆ ಕಲ್ಲು ಅಂದ್ರೆ ಗೊತ್ತೇ ಅದನ್ನು ತೆಗಿಯಕ್ಕೆ ಕೇಳ್ಕೊ ಮಾಡ್ತಾರೆ ಹೌದಾ? ನೀವು ಡಾಕ್ಟ್ರಿಗೆ ಇರ್ತಕ್ಕಂಥದ್ದು ಹಾಸ್ಯ ಹೌದಾ? ಆಮೇಲೆ ಡಾಕ್ಟರ್ ಎಷ್ಟೇ ಶ್ರೇಣಿ ನಮ್ಮ ಡಾಕ್ಟರ್ ಗೊತ್ತಾಗುತ್ತೀವಿ ಎಷ್ಟು ಸ್ಮಾರ್ಟ್ ಅಲ್ಲ ನೋಡಿದ್ರೆ ಡಾಕ್ಟರ್ ಇಂಜಿನಿಯರ್ ಇರ್ಬೇಕು ಕಲಿಸ್ತೇವೆ. ನಾವು ಬೇಕಾದ್ರೆ ಶ್ರೇಣಿ ನೋಡಿದ್ರೆ ಯಾವ ಹೋಟ್ಲಿದೆ ಬರ್ತಾರೆ. ಈಗ ಆಕಾರ ಬಹಳ ಮುಖ್ಯ. ಡಾಕ್ಟರ್ ದೊಡ್ಡ ದೊಡ್ಡ ಡಿಗ್ರಿ ಕೊಂಡಿರ್ತಾರೆ, ಗೋಲ್ಡ್ ಮೆಡಲ್ ಕೊಂಡಿರ್ತಾರೆ, ಆದ್ರೆ ಅವ್ರು ಬರೆದು ಕೊಟ್ಟ ಔಷಧ ಚೀಟಿ ಓದಾಕ ಯಾರಿಗೂ ಸಾಧ್ಯ. ಏನು ಬರ್ಗ ಎಮ್ ಅಂತ ಬರೆದು ಮುಂದೆ ಅದೇನು ನಟಾಸಿನೋ ಮಂಜಾನ ಮಗನೋ ನಟಾಸಿ ಅಂತ
ಗೌಡಿನೋ ಯಾರಿಗೂ ಅರ್ಥ ಆಗಲ್ಲ. ನನ್ನ ಅನಿಸ್ತೈತಿ ಗೌಡನನ್ನು ತಗೊಂಡಿರ್ತಾರ ಇವ್ರ ಆನ್ಸರ್ ಪೇಪರ್ ಮಾರಿಸ್ಕೊಟ್ಟವ ಯಾರ ಅವ್ನು ಹೆಂಗ ತಿಳಿತಿ ಇವ್ರ ಆನ್ಸರ್ ಹೋಯ್ಕೊಂತಿರ್ತೀವಿ ನಾವು ಏನ್ ಬರ್ತದ ಔಷಧ ಅದನ್ನ ಕರೆಕ್ಟ್ ಓದ ಒಬ್ಬನೊಬ್ಬ ಗಂಡಸದ ಯಾರು ಮೆಡಿಕಲ್ ಸ್ಟಾಫ್ ಅವರಿಗೆ ಇವರಿಗೆ ಏನ ವಿನಾಭಾವ ಸಂಬಂಧ ಐತೆ ಏನೋ ಏನಿದ್ರು ಒಂದ ಸಲ ಕಲ್ತಾರೋ ಅವ ಮಾತ್ರ ಕರೆಕ್ಟ್ ಓದ್ತ ನೋಡ್ರಿ ಹಿಂಗ ಡಾಕ್ಟರ್ ಬರ್ಕೊಟ್ರು ಮುಂದ ಏನೆಲ್ಲ ಬರ್ಬೇಕು ಅವನ್ ಇಡೀ ಬಿಜಾಪುರ ಸೈನ್ಸಿಗೆ ಬಂದು ಹೇಳೋ ಇಷ್ಟೊತ್ ಮಾಡಿದೀನಿ ಇಡೀ ಬಿಜಾಪುರ ಮೆಡಿಕಲ್ ಶಾಪ್ ಅಲ್ಲಿ ಅಡ್ಡಿಡಿದ್ರೆ ಡಾಕ್ಟರ್ ಮ್ಯಾಗ ಏನು ಮೂರು ಬರ್ದಿರ ಮೂರು ಸಿಕ್ಕು ಹಿಂದೆ ಬರ್ದು ಸಿಗಲಿಲ್ಲ ಅಂದ ಹಣೆ ಹಣೆ ಬರ್ಕೊಂಡು ರಾಜೇಂದ್ರ ಪ್ರಸಾದ್ ಹೋದ್ಸಲ ಮಗ ಹಿಂದೆ ಔಷಧ ಬರ್ದಿಲ್ಲ ಅಲ್ಲೇ ಹೆಣ್ಣ ಮೂರ್ನಾರು ಜೊತೆ ಬೀಚಿ ಎದಿನ ಮಡಿತವ್ ಹೆಣ್ಣ ಮೂರ್ನಾರು ಜೊತೆ ಬೀಚಿ ನಮ್ಮ ಉತ್ತರ ಕರ್ನಾಟಕ ಪ್ರಾಣೇಶ್ ಮಹಾಮನಿ ನೀವೆಲ್ಲ ನಾವು ಓದಂಗಿಲ್ರಿ ಮಂಡ್ಯಾಗ ಅಡ್ಡಾಡ್ತೀವಿ ಅಂತ ಹೇಳಿದ್ರು ನಮಗೆ ನೀವ ಸಾಹಿತ್ಯ ಒದಗಿಸೋದು ನಿಮ್ಮ ಮಾತು ಕತೆ ಸಂಸ್ಕೃತಿ ನಮ್ಮ ಮಹಾಪಂಡಿತರುಗಳು ಇವೇ ನಮಗ ಒದಗಿಸ್ತಾರೆ ಅದಕ್ಕೆ ಪ್ರಾಣಿ ಕೂಸು ಕಳಿತು ಬೀದಿ ಕೂಸು ಬೆಳೀತು ಅಂತ ಹೇಳ್ತಾರೆ ತಾಯಂದ್ರ ಇವತ್ತಿನ ಕಾನ್ವೆಂಟ್ ಶಾಲೆಯ ಶಿಕ್ಷಣ ನಿಮ್ಮ ಮಕ್ಕಳಿಗೆ ಆಟ ಆಡಕ್ಕ ಟೈಮ್ ಕೊಡೋದಿಲ್ಲ ಅಲ್ಲೂ ತಲೆಯಾಗ ತುಂಬ ಕಳಿಸಿರ್ತಾರ ಮನೆಗೆ ಬಂದಾಗೂ ತಲೆಯಾಗ ತುಂಬಿರ್ತಾರೆ ಇಬ್ಬರು ಹುಡುಗರು ಓದಿಸ್ರಿ ನೀವು ಒಬ್ಬರು ಸರ್ಕಾರಿ ಶಾಲೆ ಕನ್ನಡ ಶಾಲೆಗೆ ಹಾಕ್ರಿ ಒಬ್ಬರು ಕಾನ್ವೆಂಟ್ಗೆ ಹಾಕ್ರಿ ನಿಮ್ಗೆ ಆಪತ್ತಿಯಾಗವ ಮೂರ್ತಿಗಾಗವ ಕನ್ನಡ ಶಾಲೆಗೆ ಓದ್ದವನ ಕಾನ್ವೆಂಟ್ ಅದು ಒಂಬತ್ತು ಹತ್ತು ಗಂಟೆಗೆ ಒಂದು ಗುಳಿಗೆ ಬರ್ಕೊಟ್ಟ ಡಾಕ್ಟರ್ ತಗೊಂಡ್ಬಂದ್ರೆ ಕಾರ್ಯಕ್ರಮ ಮಮ್ಮಿ ಇಟ್ ಈಸ್ ನೋ ಇಟ್ ಈಸ್ ನೈಟ್ ಇವನು ಅಲ್ಲಿ ಮಗನ ತರ್ತೇನೆ ನನಗೆ ಈಗ ಹೋಮ್ವರ್ಕ್ ಇದೆ ಬೆಡ್ ವರ್ಕ್ ಇದೆ ಹಿಂಗೆಲ್ಲ ಶುರು ಮಾಡ್ಬಿಟ್ಟ ಆದ್ರವ ಕಂಡ ಸಲ ಓದವ ಇವ ತನ್ನವ ಅಲಕ್ಷ್ಯ ಮಾಡಿದೆ ಅಂದ್ರೆ ನಾಳೆ ಮುಂಜಾನೆ ಜ್ವರಕ್ಕೆ ಕಿಂತ ಅಂತೇಳಿ ಯಾವುದೋ ಗೆಳೆಯನ ಸೈಕಲ್ ಇಸ್ಕೊಂಡು ಹುಬ್ಬಳ್ಳಿಯಾಗ ಬಿಜಾಪುರದಾಗ ಏಸ ಸೈಕಲ್ ಶಾಪ್ ಅದವೋ ಎಲ್ಲ ಕಡೆ ಗಡ್ಡಾಡಿ ತಾಯಿಗೆ ಗುಳಿಗೆ ಬಂತು ಯಾಕೆ ಅವನು ಓದು ಮುಖ್ಯ ಆಗಿರೋದು ನೀವು ಓದು ಮುಖ್ಯ ಆಗಿರ್ತದೆ ಆದ್ರೆ ಮಾರ್ಕ್ಸ್ ಓರಿಯೆಂಟೆಡ್ ಓದು ಓದಲ್ಲ ಅನ್ನೋದು ಈಗ ಕೂತಿರ್ತಕ್ಕಂಥ ಪಂಡಿತರಿಗೆ ನೀ ಭಾಗವತ ಇಟ್ಟು ಪ್ರಸಿದ್ಧ ಇದೆ ಅಂತ ಯಾರು ಮಾರ್ಕ್ಸ್ ಕೊಟ್ಟರು ಅವರ ಜೀವನ ಬದಲಾವಣೆ ಏನಾಗೈತೆ ಅವರ ರೀತಿ ನೀತಿಗಳು ತತ್ವಾಚರಣೆ ಅವರ ಮಾತು ಅವರ ನಡೆ ಅವರ ಮುಖದಲ್ಲಿ ತೇಜಸ್ಸು ಏನೈತೆ ಅದೇ ದೊಡ್ಡ ರ್ಯಾಂಕಿಂಗ್ ಸ್ಕೋರ್ ಅದೇ ಮಾರ್ಕ್ಸ್ ಓದಿದ್ರೆ ಮುಖದಾಗ ತೇಜಸ್ಸು ಬರ್ಬೇಕ್ರಿ ನೋಡ್ರಿ ಹೆಂಗಾರ ನಿಂತ್ಕೊಂಡು ಸ್ವಾಮಿಗಳು ಡಾಕ್ಟ್ರವರೆಲ್ಲ ತೇಜಸ್ಸು ಇರ್ತದೆ ಹೊಡೆದ್ರೆ ಕಾಲು ಮುಗಿತೀವಿ ನಾವು ಹೆಂಗಿರ್ತಾವ ನಿಮ್ಮ ನಿಂದಿರ್ತಾವ ಅದಕ್ಕೆ ಓದಿದ ಓದು ಸಾರ್ಥಕ ಆಗ್ಬೇಕಂದ್ರೆ ಶಾಲೆಯ ಓದಿನ ಜೊತೆಗೆ ಮನೆಯಲ್ಲಿ ಮಕ್ಕಳಿಗೆ ದೇಶ ಧರ್ಮಗಳ ಬಗ್ಗೆ ಜಾಗೃತಿ ತುಂಬೋಣ ಎಲ್ಲ ಧರ್ಮದವ್ರು ಮಾಡ್ತಾರೆ ಈ ಕೆಲಸನ ನಾವೇ ಮಾಡಿದ್ದೀವಿ ಬರೀ ಹೋಮ್ವರ್ಕ್ ಹೋಮ್ವರ್ಕ್ ಕಾನ್ವೆಂಟ್ ಸ್ಕೂಲು ಕಾನ್ವೆಂಟ್ ಸ್ಕೋರ್ ಜಾಸ್ತಿ ಮಾಡು ಎರಡು ಮಾರ್ಕ್ಸ್ ಕಮ್ಮಿ ಆದ್ರೆ ಆತ್ಮಹತ್ಯೆ ಮಾಡ್ಕೊಂಡು ನಾನು ಯಾವಾಗ ಹೇಳ್ತಿದ್ವಿ ಪೊಲೀಸರು ಭಾಳ ಕಷ್ಟ್ರಿ ನೀವು ದಿನ ಡ್ಯೂಟಿ ಇರ್ಲಿಕ್ಕಿಲ್ಲ ಪಾಪ ರಿಸಲ್ಟ್ ಬಂತು ಅಂದ್ರೆ ಕೆರಿ ತಲೆ ಗುಳಿ ಆಗ್ತಾರೆ ಕೆರಿ ಭಾಗ ಹಳತ್ತಾರೆ ಯಾಕೆ ಎಸ್ ಎಲ್ ಸಿ ರಿಸಲ್ಟ್ ಐತೆ ಪೊಲೀಸರ ಕೆರಿ ತಗ ಕಾಯ್ರಿ ಯಾಕೆ ಎಸ್ ಎಲ್ ಸಿ ಅವರು ಫೇಲ್ ಆದವರು ಬಂದು ಹಾಕಿರ್ತಾರೆ ಪಾಪ ಇವ್ ಮುಂಜಾನೆಯಿಂದ ಹೋಗಿ ಸಂಜೆ ಮಟ್ಟನೇ ತರುತ್ತಾರೆ ಇಡೀ ಕೆರೆ ಸುತ್ತ ಒಂಬತ್ತು ಗಂಟೆ ಡ್ಯೂಟಿ ಮುಗೀತು ಇನ್ನೇನು ಮುಗೀತು ಯಾರೂ ಬರಲ್ಲ ಎಸ್ ಎಲ್ ಸಿ ಫೇಲ್ ಆದವರು ನಡೀರಿ ಡ್ಯೂಟಿ ಮುಗೀತು ಅಂತೇಳಿ ಕಂಕಣ ಬೆಳಿಗ್ಗೆ ಇಟ್ಕೊಂಡು ಪಪ್ಪಿ ಕೈ ಹಿಡ್ಕೊಂಡು ಡ್ಯೂಟಿ ಮುಗಿಸಿ ಹೊಂಟಾರಿ ಓಡಿ ಬರಕತ್ತಿ ಹೇ ಇದನ್ನ ಎಷ್ಟು ಕ್ಲಾಸ್ ಬೇರೆ ಪಿ ಯು ಸಿ ಬೇರೆ ಏನು ಆಯ್ತು ಎಸ್ ಐ ಎಸ್ ಎಲ್ ಸಿ ಕೂಡ ಅಂತ ಹೇಳ ಪಿ ಯು ಸಿ ನಮಗೆ ಸಂಬಂಧ ಇಲ್ಲ ನೀವು ಆತ್ಮಹತ್ಯೆ ಮಾಡಿಕೊಂಡ್ರೆ ಯಾರೂ ನೀವು ಸಂಬಂಧ ಇಲ್ಲ ಆದ್ರೆ ಇದ್ದು ಸಾಧಿಸಿದಿರಿ ಅಂದ್ರೆ ಇಡೀ ಜಗತ್ತು ನಿಮ್ಮ ಮಾತು ಕೇಳ್ತಾರೆ ಅದಕ್ಕೆ ದಯವಿಟ್ಟು ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ ಹೋದ್ರಿ ಇಂಗ್ಲೀಷ್ ಬೇಡವಲ್ಲ ನಾನೇನು ಇಂಗ್ಲೀಷ್ ದೇಶ ಅಲ್ಲ ಇಂಗ್ಲೀಷ್ ಶಾಲೆಗಳಲ್ಲಿ ದೇಶ ವೈದ್ಯ ಅಲ್ಲ ಮಾತೃಭಾಷೆಯಲ್ಲಿ ಶಿಕ್ಷಣ ಮಾನವರಲ್ಲಿ ಪರಿಪೂರ್ಣತೆಯನ್ನು ತರ್ತೈತೆ ನೀವು ಒಂದೋ ಎರಡೋ ಇಂಗ್ಲೀಷ್ ಶಬ್ದ ನಾ ಯಾವಾಗಲೂ ಎಲ್ಲ ಕಡೆ ಹೇಳ್ತೀನಿ ಸತ್ತ ಅನ್ನಕ್ಕೆ ಮೂರೋ ನಾಲ್ಕು ಇಂಗ್ಲೀಷ್ನಾಗ ಡೈಡ್ ಡೆಡ್ ನೋ ಮೋರ್ ಪಾಸ್ಡವೇ ಮತ್ತು ಎಕ್ಸ್ಪೈರ್ ಡಾಗ್ ಈಸ್ ಡೆಡ್ ಪ್ರಾಣೇಶ್ ಈಸ್ ಡೆಡ್ ನಾಯಿಗೂ ನನಗೂ ಅದೇ ಶಬ್ದ ಆದ್ರೆ ನಮ್ಮಲ್ಲಿ ಕನ್ನಡದೊಳಗೆ ಎಷ್ಟು ಶಬ್ದ ಅದವ ಸತ್ತ ವ್ಯಕ್ತಿ ಬಾಳಿದ ರೀತಿಯ ಮೇಲೆ ಅವನಿಗೆ ಶಬ್ದ ಬಳಸ್ತೀವಿ ನಾವು
ಸ್ವರ್ಗಸ್ಥರ ಲಿಂಗೈಕ್ಯರಾದರು ಶಿವಾಧೀನರಾದರು ಧರ್ಮದ ಪ್ರಕಾರದವರು ಮರಣ ಹೊಂದಿದರು ಸ್ವರ್ಗವಾಸಿಗಳಾದರು ಭೂಮಿಯವಾಸಿಗಳಾದರು ನಿಧನ ಹೊಂದಿದರು ಮತ್ತೆ ಇಲ್ಲಿ ಜನರಲ್ಲಿ ಏನದವ ನಮ್ಮ ಮಾತಾಡಿದ ಮಾತಿನಾಗ ಜನರಲ್ಲಿ ಸತ್ತ ನಿಧನ ಆದ ಮತ್ತ ಬಟಕ್ಕಲ್ಲ ಮತ್ತ ಬೆಮ್ಮಲ್ಲ ಮತ್ತ ಬಾಯ ಮಣ್ಣ ಅಂತ ದೇವರು ಪಾದ ಸೇರಿಕೊಂಡ ನೋಡು ಮುಂಡ್ಯಾರನ ಹೋಗಿ ಪಾದ ಯಾಕ ಮಾತೃ ಭಾಷೆ ನಮಗೆ ಅನ್ವಯವಾಗುವಂತ ಅಲ್ಲಿ ಸೂಟ್ ಆಗುವಂತ ಶಬ್ದಗಳನ್ನು ಬಳಸ್ತೀವಿ ಎಲ್ಲರಿಗೂ ಅದನ್ನೇ ಬಳಸಂಗಿಲ್ಲ ನಾವು ಸತ್ತ ವ್ಯಕ್ತಿ ಬಾಳಿದ ರೀತಿಯ ಮೇಲೆ ಕನ್ನಡದಲ್ಲಿ ಶಬ್ದಗಳನ್ನು ಸ್ನೇಹಿತರು ಸ್ವಾಮಿಗಳು ತಿಳ್ಕೊಂಡ್ರೆ ಈಗಂದ್ರೆ ಸ್ವಾಮಿಗಳು ಶಿವಾಧೀನರಾದರು ಲಿಂಗೈಕ್ಯರಾದರು ಅಂತ ಅವ್ರಿಗೆ ಇರ್ತಕ್ಕಂಥ ಗೌರವ ಅದ ಯಾವತ್ತು ತಿಪ್ಪೇಸಿಯನ್ನ ಕುಡಿದು ಘಟಾಡಿ ಸದ್ದಿತ್ತಂದ್ರ ಉಳಿದಿದ್ದ ಮಗ ಸಡನ್ ನೋಡು ಅಂತ ಅವ್ರ ಸ್ಥಾನಕ್ಕೆ ಅದೇ ಶಬ್ದ ಹೌದಾ ವ್ಯಕ್ತಿಗಳ ಯೋಗ್ಯತೆ ವಿದ್ಯೆ ಅಂತಸ್ತು ಸ್ಥಾನಮಾನಗಳ ಮೇಲೆ ಶಬ್ದಗಳನ್ನು ಬಳಸೋದು ಕಲಿಸೋದು ಕೇವಲ ಮಾತೃಭಾಷೆ ಸ್ನೇಹಿತರು ಅದಕ್ಕೆ ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಿ ಮನೆಯಲ್ಲೂ ಕೂಡ ಮಕ್ಕಳ ಜೊತೆ ಕನ್ನಡದಲ್ಲಿ ಮಾತಾಡು ಇಲ್ಲಿ ಇಂಗ್ಲೀಷ್ ಹೇಳಪ್ಪ ಇಂಗ್ಲೀಷ್ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು ಕನ್ನಡ ಮಾತಾಡಬೇಕು ತಾವ ಕಲಿತವೆ ಹೌದಾ ಅಂತ ಹೇಳ್ತಾ ಮಹಾಮನೆಯವರು ನಮ್ಮ ಸರದಿಗೆ ಕಾಯ್ತಿದ್ದಾರೆ ಮನೆಗೆ ಕೂತಂತೆಯೇ ಶಾಂತವಾಗಿ ಅವ್ರಿಗೂ ಕೂತ್ಕೊಂಡು ಕೇಳ್ರಿ ಇದಕ್ಕೆ ಸಾಯಿ ನಾವು ಕಾದೀವಿ ನೀವು ಕಾದೀವಿ ದಯವಿಟ್ಟು 10 ನಿಮಿಷ ಅವಕಾಶ ಮಾಡಿ ಒಂದೇ ಮಾತಿ ಎಲ್ಲರೂ ಸುಮ್ಮನೆ ಕೂತ್ರಪ್ಪ ಬಹಳ ಸಂತೋಷ ಆದ್ನಾಗ ದೋಷ ನೀವೆಲ್ಲ ಶಾಂತಿ ಕೂತಿದ್ದು ನೋಡಿದ್ರೆ ನೀವ ಈ ಗಡಿ ಮಡಿತೀವಿ ಅಂತ ಅನಿಸುತ್ತೆ ಅಂತ ಹೇಳ್ತಾ ಈಗ ಮಹಾಮನೆಯವರು ವೇದಿಕೆ ಬರ್ಬೇಕಂತ ಅವ್ರು ಕೇಳ್ಕೊಂಡು ಇದುವರೆಗೆ ನಮ್ಮ ಗುರುಗಳು ಅಂತ ಗಂಗಾವತಿ ಪ್ರಾಣೇಶ್ವರ್ ಮಾತಾಡಿದ್ರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿರಿ ಬಹಳ ಸಂತೋಷ ಅನಿಸ್ತು ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ ಬಿಜಾಪುರ ಜಿಲ್ಲೆ ಅಂದ ತಕ್ಷಣ ನಮ್ಗೆ ಇಲ್ಲಿ ಪ್ರತಿಯೊಂದು ಸಂಭ್ರಮ ಪಡುವಂತ ಜನ ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಇದೇನು ಉಡಿಕೆ ಹೊಡೆಯುವಂತ ಒಂದು ಅದ್ಭುತವಾದಂತ ಕಾರ್ಯಕ್ರಮ ನಾನು ಜೀವನದ ಫಸ್ಟ್ ಟೈಮ್ ಇದು ನೋಡಬೇಕಂತ ಇನ್ನೆತ್ತರಿಗೆ ಎಲ್ಲಿ ನೋಡಿಲ್ಲ ನಿಜವಾಗಿ ಹೇಳ್ಬೇಕಾಗಿತ್ತು ಅಂದ್ರೆ ಅದಕ್ಕಾಗಿ ನಾವು ನಮ್ಮ ಡಾಕ್ಟರ್ ಬಾಬು ರಾಜೇಂದ್ರ ಸರ್ ಅವರಿಗೆ ಧನ್ಯವಾದಗಳು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಇದೇನು ಕಮಿಟಿ ಅವರೆಲ್ಲರಿಗೂ ಧನ್ಯವಾದಗಳು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಬಂದ್ರೆ ಒಂದ್ಸಲ ಜೋರಾದ ಚಪ್ಪಾಳೆ ಇಲ್ಲ ಕಮಿಟಿ ಅವರಿಗೆ ನಿಜವಾಗಿ ಹೇಳ್ಬೇಕಾಗಿತ್ತು ಅಂತ ಬಹಳ ಸಂತೋಷ ಅನ್ಸುತ್ತೆ ನೀವು ಎಲ್ಲಾನು ಸಂಭ್ರಮ ಪಡ್ತೀರಿ ಬಿಜಾಪುರ ಜಿಲ್ಲೆ ಜನ ಎಷ್ಟು ಸಂಭ್ರಮ ಪಡ್ತಾರ ಸತ್ತಿಗೂ ಕೆಲವು ಜನ ಸಂಭ್ರಮ ಪಡ್ತಾರೆ ನನಗೆ ಅನಿಸ್ತದ ಮನೆಯಾಗ ಒಂದು ಎಣಕ್ಕೆ ಹೋಗಿದ್ದೆ ನಾನು ಸತ್ತಿದ್ರು ದಯವಿಟ್ಟು ಗಲಾಟೆ ಮಾಡ್ಬೇಡಂತ ದಯಮಾಡಿ ಅಲ್ಲಿ ಟ್ಯಾಂಕರ್ ಮೇಲೆ ಕೂತಂತ ಜನ ಯಾರು ಗಲಾಟೆ ಮಾಡಬಾರ್ದು ಮತ್ತೆ ಮುಂದಕ್ಕೆ ಹಿಂಗಂದು ಚಪ್ಪಾ ತಗೊಂಡು ಮುಂದೆ ಕೂತ್ಬಿಡ್ತೀರಿ ನೀವೆಲ್ಲ ಇಲ್ಲಿ ಎಷ್ಟು ಜನ ಸಂಭ್ರಮ ಪಡ್ತಾರ ಅಂತಂದ್ರೆ ನನಗೆ ಅನಿಸ್ತು ಸ್ವತಃ ಬಿಜಾಪುರದಾಗ ಸಾಯಿಬಾಬು ಅಂತ ಅನಿಸ್ತು ನಾನು ನಾನು ಮೊನ್ನೆ ಒಂದು ಎಣಕ್ ಹೋಗಿದ್ದೆ ಅಬಾಬಾಬಾಬು ಎಣಕ್ ಊಟ ಕೊಡ್ದಾಗ ಇನ್ನ ಎಣಕ್ ಆರ ಹಾಕಿಲ್ಲ ನಾವು ಸುಸಲ ತಿನ್ನಾಡಿ ಸುಸಲ ತಿನ್ನಾಡಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಇನ್ನ ಎಣದ ಕಣ ನೋಡಿದ್ರಿ ನೋಡಿದೆ ಅಂತ ಆಮೇಲೆ ಇರ್ತದೆ ನೀವು ಸುಸಲ ತಿನ್ನಕಂತ ಒಳಗೆ ಹೋಗಿದ್ರಿ ಸುಸಲ ಅಷ್ಟೇ ಕೊಡೋದು ಗೋಂಬಿ ಉಂಡಿ ಕೊಡ್ಲಾಗತ್ತೆ ನಾನೇನು ಹೆಣಕ್ ಬಂದಿನ ಏನ್ ತೊಟ್ಲು ಕಾರ್ಯಕ್ರಮ ಬಂದಿನ ಅಂದ್ರೆ ನಾನು ಏನ್ರಿ ಇದು ಗೋಂದಿ ಮಾಡಿಸಿರೋ ನಮ್ಮ ಕಡೆಯಲ್ಲೂ ಗೋಂದಿ ಮಾಡಿಸ್ತಾರೆ ಅಂತ ಆಯ್ತು ಅಂತಂದು ಹೆಣ ಕಾರ ಹಾಕಿ ಇನ್ನೇನು ಹೆಣದ ಪದ್ರ ಕೂತಿದ್ರಿ ಕುಂತಾಗ ಆತನ ಮುಂದೆ ಕುದುರೆ ಕುಣಿಸಾಗತ್ತೆ 20-30 ಸಾವಿರ ರೂಪಾಯಿ ಖರ್ಚು ಮಾಡಿ ಕುದುರೆ ತಂದಾರೆ ಕುದುರೆ ತಂದು ಕುದುರೆ ಕುಣಿಸಾಗತ್ತಾರೆ ಒಬ್ಬ ಕೆಣಮಗಳಂತ್ರ ಅಡಾಡಿ ಹೇಳಕತ್ತಿದ್ವಿ ನಾನು ಅನಿಸ್ತು ಕೇಳಕ್ ನೋಡಿ ಸತ್ತ ನಾವು ಬಿಜಾಪುರ ಜಿಲ್ಲೆದಾಗೆ ಸಾಯ್ಬೇಕು ನಾವು ಅಷ್ಟು ಚಂದ ಹೇಳ್ತಾರಲ್ಲ ಅಂತ ಅನ್ಕೊಂಡೆ ನಾನು ಅಡಾಡಿ ಹೇಳಕತ್ತ ಗಲ್ಲ ಮುಟ್ಟ ಹೇಳಕತ್ತಾಳ ಏನಂತೇಳಿ ಮಾಮ ಮಾತಾಡು ಮಾಮ ಮಾತಾಡು ಮಾಮ ಮಾತಾಡು ಅಂತಂದು ಇದ್ದೊತ್ತಿನಾಗೆ ಮಾತಾಡ್ಸಿರಂಗಿಲ್ಲ ಆಕಿ ಸತ್ ಮೇಲೆ ಮಾಮ ಮಾತಾಡು ಮಾತಾಡು ಅಂತಿರ್ತಾಳ ಆಕಿ ಅವ ಆ ಟೈಮೇ ಮಾತಾಡಿದಂದ್ರೆ ಅಲ್ಲಿ ಯಾರು ಇಲ್ಲ ಹಂಗೆ ಚಿಕ್ಕಪಾಲ ಇವ್ಬಿಡ್ತಾರೆ ಈ ತರ ಒಂದು ಸಂಭ್ರಮ ಕೊಡುವಂತದ್ದು ಏನೈತಲ್ಲ ಅದು ಬಿಜಾಪುರ ಜಿಲ್ಲೆ ಸಂಭ್ರಮ ಕೊಡುವಂತ ಒಳ್ಳೇದಿರಲಿ ಕೆಟ್ಟದಲ್ಲಿ ಒಳ್ಳೆ ರೀತಿಯಿಂದ ಸಂಭ್ರಮ ಕೊಡುವಂತವ್ರು ಯಾರಾದ್ರೆ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಬಿಜಾಪುರ ಜಿಲ್ಲೆ ಅಂತ ಹೆಣ್ಣಂತ ಹೇಳ್ಬೇಕು ಇಷ್ಟಪಡ್ತೀನಿ ನಮ್ಮ ಜನ ಮಾತಾಡೋ ರೀತಿನೇ ಬೇರೆ ಐತೆ ಒಬ್ಬೊಬ್ರು ಒಂದೊಂದ್ ತರ ವಿಶೇಷವಾಗಿ ಇಲ್ಲಿ ಹೆಣ್ಮಕ್ಳು ಕುಂತಾರೆ ನೋಡ್ರಿ ಹೆಣ್ಮಕ್ಳಿಗೆ ಈ ಗಂಡಸರು ಗಾಡಿ ನಡೆಸ್ತಾರೆ ಗಾಡಿ ನಡೆಸಲು ಮುಂದೆ ಕೀ ಮಾತು ಹೇಳಕ್ ಇಷ್ಟಪಡ್ತೀನಿ ನಾನು
ನೀವು ಗಾಡಿ ನಡೆಸುವಾಗ ಅಚಾನಕ್ ಆಗಿ ಸಣ್ಣ ಹುಡುಗ ಬಂದು ತಿರುಗೋಡೆ ಆದಷ್ಟು ಏನು ಮಾಡಲಿ ಅವನು ಲೆಫ್ಟ್ ಸೈಡ್ ಹೋಗಕ್ಕೆ ಪ್ರಯತ್ನ ಮಾಡಿದ ಯಾಕ ಹುಡುಗನ ಧ್ಯಾನ ಯಾಕೆ ಇರುತ್ತೆ ಅಂತಂದ್ರೆ ಮುಂದೆ ಓಡೋ ಕಡೆ ಧ್ಯಾನ ಇರ್ತಾನೆ ಅವ ಮುಂದೆ ಓಡತಾನೆ ರಸತಿದ್ರು ಅಚಾನಕ್ ಆಗಿ ಯುವಕರು ಬಂದ್ರು ಹೇಳಿದ್ರು ಅಂತ ತಿರುಗೋಡ್ರಿ ಗಾಡಿ ಸ್ಲೋ ಮಾಡಿ ಅವ ಎಂಕರ ಪಾರಾಗಿ ಇರ್ತಾನೆ ಅಚಾನಕ ಮುದುಕ ಬಂದು ತಿರುಗೋಡ್ರಿ ವಯಸ್ಸಾದ ಯಜಮಾನ ಆ ಟೈಮಿಗೆ ಏನು ಮಾಡಿ ಗಾಡಿ ಅದಷ್ಟು ಮುಂದಿನಿಂದ ಪಾಸ್ ಮಾಡಕ್ಕೆ ಪ್ರಯತ್ನ ಮಾಡಿದ ಯಾಕ ಆ ಮನುಷ್ಯ ಏನು ಮಾಡ್ತಾನೆ ಹಿಂದೆ ಓಡುವಂತ ಪ್ರಯತ್ನ ಮಾಡ್ತಾನೆ ಇದು ನಾ ಇದು ಏನು ಫ್ಲಾಕ್ ಹೇಳಬೇಕು ನಿಮಗೆ ಅಚಾನಕ ಆಗಿ ಹೆಣ್ಮಕ್ಳು ಬಂದ್ರೆ ಅಂತ ತಿರುಗೋಡ್ರಿ ಅವ್ರು ಗದ್ದಲಿ ಕೇಳುತ್ತಾರೆ ನೋಡಿ ಒಂದ್ಸಲ ಹಿಂದೆ ಕಡೆ ಹೋಗ್ತಾರೆ ಒಂದ್ಸಲ ಮುಂದೆ ಕಡೆ ಹೋಗ್ತಾರೆ ಕೊನೆ ನಡುವ ನಿಂತು ಸತ್ಯವನ ಅಂತ ಬಿಡ್ತಾರೆ ಆಕ್ಚುಲಿ ಸಾಯರ ನಡೆಸೋರು ಇವರು ಹೆಣ್ಮಕ್ಳು ಸ್ಕೂಟಿ ನಡೆಸೋ ಮುಂದೆ ದಯವಿಟ್ಟು ಗಂಡಸರ ಹೇಳ್ತೀನಿ ನಿಮ್ಗೆ ದಯವಿಟ್ಟು ನೋಡಿ ಅವ್ರು ಸ್ಕೂಟಿ ನಡೆಸ್ತಾರೋ ದೂರ ಸರ್ಕೋಡಿ ದೂರ ಸರ್ಕೋಬೇಕು ನೀವು ಒಬ್ಬನಿಗೆ ಆಕ್ಸಿಡೆಂಟ್ ಆಗಿತ್ತಂತ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದ್ರು ಪೊಲೀಸರು ಬೈದ್ರು ಏ ಹುಚ್ಚ ಹೆಣ್ಮಕ್ಳು ಗಾಡಿ ನಡೆಸೋ ಮುಂದೆ ರೋಡ್ ಮೇಲೆ ಸೈಡಿಗೆ ಇರ್ಬೇಕು ಏನ್ ತೊಂದ್ರೆ ಅಂತ ಸೈಡಿಗೆ ಅಲ್ಲಿ ಒಂದಾಗಿದ್ದೇನೆ ಒಂದಾಗ ಬಂದು ಕೂತಿದ್ದೆ ಇವ್ರ ಮನಸ್ಸು ಮುಂದೆ ಬಹಳ ಹೆಚ್ಚು ಹಿಂದಿರ್ಬೇಕಂದ್ರೆ ಎಲ್ಲ ಬಹಳ ಜನ ಯುವಕರು ನಿಂತಿದ್ರು ಬಹಳ ಸಂತೋಷ ಅಪ್ಪ ನಿಮ್ ನೋಡೋದ ಬಹಳ ಸಂತೋಷ ಅನ್ಸುತ್ತೆ ಬಿಜಾಪುರ ಜಿಲ್ಲೆ ಭಾಷೆನೇ ಬಹಳ ಅದ್ಭುತ ಅದ ಇನ್ನು ಬೀದರ್ ಭಾಷೆನ ಬೇರೆ ಆದ್ರೆ ಬೀದರ್ ಕಡೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದಾಗ ನಮ್ಮ ಡಾಕ್ಟರ್ ಬಾಬು ರಾಜೇಂದ್ರ ಸರ್ ಅವರು ಸರ್ ಏಳುವರೆಗೆ ಬಂದು ನಿಮ್ ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ನಮಗೇನು ಅನ್ಸಲಿಲ್ಲ ಅಲ್ಲಿ ಬೀದರ್ ಏನು ಇರ್ಬೇಕು ಸಾಯಂಕಾಲ 7 ಗಂಟೆ ಬಂದು ನಿಮ್ಗೆ ಹೋಯ್ತೀವಿ ಅಂದ್ರೆ ನಾನು ಸತ್ಯ ಒಂದು ಒಯ್ಲಕ್ಕೆ ಇದ್ದೆ ನಾನು ಇಲ್ಲ ಈಗ ಕರ್ಕೊಂಡು ಹೋಗಕ್ಕೆ ನಮ್ಗೆ ಹೋಯ್ತೀವಿ ಅಂತ ಬೆಳಗಾವದ ಕಾರ್ಯಕ್ರಮ ಕೊಡಕ್ಕೆ ಹೋಗಿವಿ ನಿಮ್ಗೆ ತಗೊಂಡು ಹೋಗಕ್ ನಾಲ್ಕು ಮಂದಿ ಬರ್ತೀವಿ ಅಂತ ಅಂದ್ರೆ ನಾ ರೆಡಿನೇ ಮಾಡ್ಕೊಂಡಾರ ಅಂತ ಅನ್ಕೊಂಡೆ ನಾನು ಈ ಬೆಂಗಳೂರು ಮೈಸೂರು ಭಾಷೆ ಬೇರೆ ಅವ್ರ ಭಾಷೆ ನಮ್ಮ ಭಾಷೆ ಬಹಳಷ್ಟು ವ್ಯತ್ಯಾಸ ನಿಮ್ಗೆಲ್ಲ ಗೊತ್ತದ ನಮ್ಮ ಬಿಜಾಪುರ ಹುಡುಗ ಮೈಸೂರು ಹುಡುಗಿ ಲವ್ಮಾರ್ಯ ಮಾಡಿ ಮದುವೆ ಅದು ದ್ರೋಣಿ ಕ್ಯಾಮ್ರಾ ಕಡೆ ಹೋಗ್ಬೇಡಪ್ಪ ಅವೆಲ್ಲ ಕೈ ಬಿಡತ್ತ ಬಿಜಾಪುರ ಹುಡುಗ ಮೈಸೂರು ಹುಡುಗಿ ಲಗ್ನ ಆಗ್ಯಾನ್ರಿ ಲವ್ಮಾರ್ಯ ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗ ಆ ಕಡೆ ಭಾಷೆ ಬೇರೆ ಅಂದ್ರೆ ನಮ್ಮ ಕಡೆ ಭಾಷೆ ಭಾಷೆ ಬೇರೆ ಒಂದ್ 15 ದಿವಸ ಆದ್ಮೇಲೆ ಬೀಗರ್ ನೆಂಟರೆಲ್ಲ ಬಿಜಾಪುರ ಬಂದು ಕೂತಿದ್ರು ಗಂಡ ಹೇಳ್ತಿ ಅತ್ತಿ ನಾವು ಓಸ್ ಮಂದಿಕ್ಕಿಂತ ನಮ್ಮ ಬಿಜಾಪುರ ಮನುಷ್ಯ ಲಗ್ನ ಆಗಿದ್ದೇನ್ರಿ ಅವ ಒಂಬೈದೊಂಬಲ್ಲಿ ಎದ್ದು ಹೋಗ್ಲಕ್ಕ ಸ್ಟಾರ್ಟ್ ಮಾಡಿದ ಇಕ್ಕಿ ಹೆಣ್ಮಗಳು ಮೈಸೂರು ಹುಡುಗಿ ಮೈಸೂರು ಭಾಷೆದಾಗ ಅಂದ್ರು ಎಲ್ಲಿಗೆ ಹೋಗ್ತಾ ಇದ್ರ ಅಂತಂದು ಇವಾಗ ಟೈಲೌಟ್ ಹೋಗ್ಬೇಕಾಗಿತ್ತು ಇವಾಗ ಏನಂತ ತಂಬಿಗೆ ತಗೊಂಡು ಹೋಗ್ತೀನಿ ಅಂತಂದ ಬಂತಂಡ್ ಹೋಗ್ತೀನಿ ಅಂತಂದ್ರ ಅಕ್ಕಿ ಗೊತ್ತಿಲ್ಲ ದಂತಂಡ್ ಅಂದ್ರೆ ಅಕ್ಕಿ ಗೊತ್ತಿರ್ತ ಅಕ್ಕಿ ಏನಬೇಕು ನಾನು ಬರ್ತೀನಿ ಅನ್ಬೇಕ ಬರೋದಕ್ಕೆ ಏನು ಅಂತ ಕೇಳ್ಕೊಂಡಿನಿ ನಂಗೆಲ್ಲ ಬರಕ್ ಹೋಗ್ಬಿಡ ಅಂತಂದ ಅವ್ರ ಅಕ್ಕಿ ಏನಂದು ಯಪ್ಪ ಮನೆ ಕುಂತುಕೊಂಡು ಬ್ಯಾಸರ ಆಗಿದ್ರೆ ನಾನು ಬರ್ತೀನಿ ಅಂದ್ರೆ ಇನ್ನೊಂದು ಮಾತು ಹೇಳಿದ್ರೆ 2 ನಿಮಿಷ ಟೈಮ್ ಕೊಡು ಸೀರೆ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಲ್ಲ ಅಂತ ಇವಾಗ ಅಣ್ಣ ನಾನು ಪಿಕ್ಲಿ ಕೊಟ್ಟಿದೆ ಟೈಲೆಟ್ ಕೊಟ್ಟಿನ ಅಂತ ಹೇಳಿದಂತ ಮೊದಲೇ ಅದಕ್ಕೆ ಭಾಷೆ ಭಾಷೆಯಲ್ಲಿ ಹಾಸ್ಯದ ಮೊದಲೇ ನೀವೆಲ್ಲ ಈ ಕಾರ್ಯಕ್ರಮ ನೋಡ್ಲಿಕ್ಕೆ ನೀವೆಲ್ಲ ಕಾಯ್ದಿರ ಬಂದು ಗೊತ್ತು ನಮ್ಗೆ ಕೃಷ್ಣ ಬಗ್ಗೆ ಕೃಷ್ಣ ಪರಮಾತ್ಮ ಬಗ್ಗೆ ಬನ್ನಂಜ ಗೋವಿಂದಾಚಾರ್ಯ ಹೇಳ್ತಾರೆ ಏನಂತೇಳಿ ಜಗತ್ತಿಗೆ ಒಪ್ಪನೇ ಒಪ್ಪ ಜಗತ್ತು ಯಾರಾದ್ರೂ ಇದ್ರೆ ಅದು ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಜನ ಹೆಣ್ಣು ಮಕ್ಕಳಿಗೆ ಕೃಷ್ಣ ಪರಮಾತ್ಮ ಬಹಳ ಲೈಕ್ ಆಗ್ತಾನೆ ಬಹಳ ಇಷ್ಟ ಆಗ್ತಾನೆ ಯಾಕಂತಂದ್ರೆ ಹೆಣ್ಣು ಮಕ್ಕಳ ಕಣ್ಣೀರು ಉರಿಸೋನು ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ತಾರೆ ಬಂಧುಗಳೇ ಅದಕ್ಕೆ ತಾಯಂದ್ರೆ ಎಷ್ಟು ಜನ ತಮ್ಮ ಸಣ್ಣ ಮಕ್ಕಳು ಇದ್ದುಕೊಂಡು ಬಂದ ನೋಡು ಅವ್ರು ಸಣ್ಣ ಸಣ್ಣ ಮಕ್ಕಳು ಬಹಳ ಮುಂತಾಗ್ ತಿಳ್ಕೊಂಡಿರ್ಲಿ ಬಹಳ ಡೈಂಜರ್ ಇರ್ತವು ನನ್ನ ಮಗ ಸಣ್ಣ ಓದಾನ 5 ವರ್ಷ ಓದಾನ ಇವತ್ತು ಈ ಕಾರ್ಯಕ್ರಮ ಬರೋದಕ್ಕಿಂತ ಮುಂಚೆ ಅಡ್ಡ ಬಂದು ನಿಂತ್ಕೊಂಡು ಅಂದ ಅಪ್ಪ ಚಾಕ್ಲೇಟ್ ಕೊಡ್ಸಂದ ಚಾಕ್ಲೇಟ್ ಕೊಡ್ಸಕ್ ಟೈಮ್ ಇಲ್ಲದೆ ಅಲ್ಲಿ ಆಂಟಿ ಅಂಗಡಿಗೆ ಹೋಗಿ ತಗೋ ಆಂಟಿ ಏನಾದ್ರು ಕೇಳಿದ್ರೆ ಅಪ್ಪ ಕೊಡ್ತಾನಂತ ಹೇಳಂದೆ ನಾನು ಹೋಗಿ ಚಾಕ್ಲೇಟ್ ತಗೊಂಡು ಅಕ್ಕಿ ಕೊಟ್ಟಳ ಸುಮ್ಮನೆ ಇರ್ಬೇಕಲ್ಲ ಸ್ವಲ್ಪ ಮುದ್ದು ಮುದ್ದು ಆಗಿತ್ತ ನಾ ಕೃಷ್ಣ ಪರಮಾತ್ಮ ಇದ್ದಾಗ ಅವನು ಒಂದು ಮುದ್ದು ಕೊಡಂಗಳ ಅದೆಲ್ಲ ನಮ್ಮ ಅಪ್ಪ ಕೊಡ್ತಾನಂತ ಹೇಳಿ ನಮ್ಮ ಮಗ ನೀವು ಬಾಂಡೇಂಜರ್ ಆರು ನಾವು ಸಣ್ಣದಿದ್ದಾಗ ಸೈಕಲ್ ಟೂ ಟೈರ್ ಜೊತೆಗೆ ಆಟ ಆಡಿದ್ವಿ ಸೈಕಲ್ ಟೂ ಮೇಲೆ ಕೂಡ್ತಿದ್ವಿ ನಾವು ನಾಲ್ಕು ಮಂದಿ ಸ್ನೇಹಿತರು ಅಕೌಂಟ್ ಹೋಗ್ತದ್ದು ನಾವು ಸೈಕಲ್ ಟೂಬ್ ಟೈರ್ ಜೊತೆ ಟೈರ್ ಟೂಬ್ ಜೊತೆಗೆ ಆಟ ಆಡಿದ್ರೆ ಈಗಿನ ಮಕ್ಕಳು ಯೂಟ್ಯೂಬ್ ಜೊತೆಗೆ ಆಟ ಆಡಲಿದ್ದವರು ಬಹಳಷ್ಟು ವ್ಯತ್ಯಾಸ ಆಗಿದೆ ಬಂಧುಗಳು ಈಗ ಆನ್ಲೈನ್ ಎಲ್ಲ ಬಂದವರು ದೊಡ್ಡ ದೊಡ್ಡ ಯುವಕರೆಲ್ಲ ದುಶ್ಚಟ ಕಲಿಯಾಗಿದ್ದಾರೆ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಅಂತ ಪಾಲ್ಗೊಂಡದ್ದು ಬಹಳ ದೊಡ್ಡ ಶ್ರೇಯಸ್ಸು ನಿಮ್ಗೆ ಸಂದರ್ಭಕ್ಕೆ ಬಂಧುಗಳೇ ನಿಮ್ಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ನಾನು ಯಾವ್ದಾವ್ದೋ ಆನ್ಲೈನ್ ಗೇಮಿಂಗ್ ಆಡ್ಲಿಕ್ಕೆ ಅದಕ್ಕಿಂತ ನಮ್ಮ ಇದು ಭಾರತೀಯ ಪರಂಪರೆ ಆ ಭಾವನೆ ಉಳಿಸ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ರಿ ಸಂಸ್ಕೃತಿ ಉಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ರಿ ಅದು ಬಹಳ ಸಂತೋಷ ಅನಿಸ್ತದೆ ಸಂಸ್ಕೃತಿ ಬಗ್ಗೆ ಒಂದೇ ಒಂದು ಮಾತು ಹೇಳಿ ಮಾತು ಮುಗಿಸ್ತೀನಿ ಏನಪ್ಪ ಅಂತಂದ್ರೆ ಒಂದ್ಸಲ ವಿವೇಕಾನಂದರಿಗೆ ಯಾರೋ ಕೇಳಿದ್ರಂತ ವಿದೇಶದಲ್ಲಿ ನಿಮ್ಮ ಭಾರತೀಯ ಹೆಣ್ಮಕ್ಳು ಯಾರಾದ್ರೂ ಥ್ಯಾಂಕ್ಸ್ ಕೊಡ್ಲಿಕ್ಕೆ ಬಂದಾಗ ಕೈ ಕುರುಕುವುದಿಲ್ಲ ನಮಸ್ಕಾರ ಮಾಡ್ತಾರೆ ಯಾಕೆ ಹಿಂಗ ಅಂತ
ಕೇಳಿದಾಗ ಬ್ರಿಟಿಷರು ಮಹಾರಾಣಿಗೆ ಕೈ ಕೊಡುತ್ತಾರೆ ಥ್ಯಾಂಕ್ಸ್ ಕೊಡ್ತಾರೆ ಅಂತ ಕೇಳಿದಂತ ಇಲ್ಲ ನಾವು ಮಹಾರಾಣಿ ಅವರಿಗೆ ಥ್ಯಾಂಕ್ಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರಂತ ಅದಕ್ಕೆ ವಿವೇಕಾನಂದ ಹೇಳಿದಂತ ನಮ್ಮ ಭಾರತೀಯ ಮಹಿಳೆ ಪ್ರತಿಯೊಬ್ಬ ಮಹಿಳೆ ಮಹಾರಾಣಿ ಇದ್ದಂಗ ಕೇಳಿದಂತ ಮೊದಲು ಅದಕ್ಕೆ ಅಂತ ಪರಂಪರೆಗಳನ್ನು ಉಳಿಸತಕ್ಕಂಥ ಕೆಲಸಗಳು ನೀವೆಲ್ಲ ಮಾಡ್ತಾ ಇದ್ದೀರಿ ಬಹಳ ಸಂತೋಷ ಅನಿಸುತ್ತೆ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಸಮಸ್ತರಿಗೆ ಮತ್ತೊಮ್ಮೆ ಬಸವರಾಜ ಮಾಮನಿಗೆ ನಮಸ್ಕಾರ ತಿಳಿಸ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತೇನೆ ಎಲ್ಲರಿಗೂ ನಮಸ್ಕಾರ